ದೆಹಲಿಯ ಬಿಬಿಸಿ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇವತ್ತು ದೆಹಲಿ ಹಾಗೂ ಮುಂಬೈ ಕಚೇರಿಗಳಲ್ಲಿ ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ 60 ರಿಂದ 70 ಐಟಿ ಅಧಿಕಾರಿಗಳು ಏಕಕಾಲಕ್ಕೆ ರೇಡ್ ಮಾಡಿರುವುದು ದೇಶದ 20 ಕ್ಕೂ ಹೆಚ್ಚು ಬಿಬಿಸಿ ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ನಡೆಸಿದ್ದಾರೆ ಬಿಬಿಸಿ ಸಿಬ್ಬಂದಿ ಫೋನ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಐಟಿ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಇನ್ನು ಬಿಬಿಸಿ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳು ತಪಾಸಣೆಯನ್ನ ನಡೆಸುತ್ತಾ ಇದ್ದಾರೆ ಇನ್ನು ಕಚೇರಿಗೆ ಹಾಜರಾಗದಂತೆ ಸಿಬ್ಬಂದಿಗೆ ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿದೆ ಬಿಬಿಸಿ ಆಡಳಿತ ಮಂಡಳಿಯೇ ತನ್ನ ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿರೋದು ನೋಡಿ ಬಿಬಿಸಿ ಕಚೇರಿ ಮೇಲೆ ಆದಾಯ ತೆರಿಗೆ ಇಲಾಖೆ ಈಗ ದಾಳಿಯನ್ನ ನಡೆಸಿರುವಂತದ್ದು ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ದೆಹಲಿ ಬಿಬಿಸಿ ಕಚೇರಿಯಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ನೋಡೋಣ ಬನ್ನಿ ಕ್ವೆಶ್ಚನ್ ಎಂಬ ಸಾಕ್ಷ್ಯ ಚಿತ್ರದಲ್ಲಿ ಸಾಕಷ್ಟು ವಿವಾದಕ್ಕೆ ಸದ್ದು ಮಾಡಿದಂತ ಬಿಬಿಸಿ ಇದೀಗ ಮತ್ತೆ ಸದ್ದಿಗೆ ಗ್ರಾಸವಾಗಿದೆ ದೆಹಲಿಯ ಬಿಬಿಸಿ ಕಚೇರಿಯ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ನಾವೀಗ ದೆಹಲಿಯ ಕೆಜಿ ಮಾರ್ಗ್ ನಲ್ಲಿರುವಂತ ಬಿಬಿಸಿಯ ಕಚೇರಿ 5 ಮತ್ತು 6ನೇ ಫ್ಲೋರ್ ನಲ್ಲಿ ಬೆಳಗ್ಗೆ ನಡೆದಿರುವಂತ ಐಟಿ ಅಧಿಕಾರಿಗಳ ದಾರಿ ಇದೀಗ ಈ ಒಂದು ಬಿಲ್ಡಿಂಗ್ ಮುಂಭಾಗದಲ್ಲಿ ಇದ್ದೇವೆ ಸಂಪೂರ್ಣವಾಗಿ ತಾವಿಲ್ಲಿ ಗಮನಿಸಬಹುದು ಈ ಒಂದು ಬೃಹದಾಕಾರವಾಗಿರುವಂತ ಈ ಒಂದು ಬಿಲ್ಡಿಂಗ್ ನ ಅಲ್ಲಿ ಇರುವಂತ 5 ಮತ್ತು 6ನೇ ಮಹಡಿಯಲ್ಲಿ ಬಿಬಿಸಿಯ ಕಚೇರಿ ಇದೆ ಬೆಳಗ್ಗೆ ನಡೆದಿರುವಂತ ಐಟಿ ಅಧಿಕಾರಿಗಳ ದಾಳಿ ಸಾಕಷ್ಟು ಸಂಚಲನವನ್ನ ಇವತ್ತು ಹುಟ್ಟು ಹಾಕಿದೆ ಮುಂಜಾಗ್ರತಾ ಕ್ರಮವಾಗಿ ದೆಹಲಿಯ ಪೊಲೀಸ್ ಹಾಗೂ ಕೆಲವೊಂದಿಷ್ಟು ಕೇಂದ್ರ ಮೀಸಲು ಪಡೆಗಳ ಭದ್ರತೆಯನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಏನು ಬಿಬಿಸಿಯ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಏನಿದೆ ಪ್ರಮುಖ ಪ್ರಧಾನ ಸಿಬ್ಬಂದಿಗಳು ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟವರನ್ನ ಹೊರತುಪಡಿಸಿ ಉಳಿದಂತೆ ಮ್ಯಾನೇಜ್ಮೆಂಟ್ ಹಂತದ ಸಿಬ್ಬಂದಿಗಳೆಲ್ಲರನ್ನು ಕೂಡ ಒಂದೇ ಕೊಠಡಿಯಲ್ಲಿ ಇರುವುದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಉಳಿದಂತೆ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಇದೇ ಬಿಲ್ಡಿಂಗ್ ನ ಸುತ್ತಮುತ್ತ ಬಿಟ್ಟು ಹೊರಗಡೆ ಯಾರು ಕೂಡ ಈ ಒಂದು ಕಾಂಪೌಂಡ್ ಗೇಟ್ ಅನ್ನು ಹೊರಗಡೆ ಹೋಗಬಾರದು ಅನ್ನುವಂತ ನಿಟ್ಟಿನಿಂದಾಗಿ ಸಂಪೂರ್ಣವಾಗಿ ಭದ್ರತೆಯನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಒಂದು ಸ್ಪಷ್ಟವಾಗುತ್ತೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಕೇಳಿ ಬಂದಂತ ಒಂದು ಡಾಕ್ಯುಮೆಂಟರಿ ಏನಿತ್ತು ಅದೇ ಡಾಕ್ಯುಮೆಂಟರಿ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತೆರಿಗೆಯನ್ನ ಇಲ್ಲಿ ಸರಿಯಾಗಿ ಸಲ್ಲಿಸಿಲ್ಲ ಅನ್ನುವಂತದನ್ನು ಕೂಡ ಇದೀಗ ಚರ್ಚೆ ಕೂಡ ಇದೆ ಈ ನಿಟ್ಟಿನಿಂದಾಗಿ ಐಟಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ ಆದಾಯ ತೆರಿಗೆ ಅಧಿಕಾರಿಗಳು ಕೆಲವೊಂದಿಷ್ಟು ಮಾಹಿತಿಗಳನ್ನ ಬಿಬಿಸಿ ಮ್ಯಾನೇಜ್ಮೆಂಟ್ ಬಳಿ ಜೊತೆಗೆ ಕೆಲವೊಂದಿಷ್ಟು ಅಕೌಂಟ್ ಡಿಪಾರ್ಟ್ಮೆಂಟ್ ಗಳ ಸಿಬ್ಬಂದಿಗಳ ಬಳಿ ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇಲ್ಲಿರುವಂತ ಸಿಬ್ಬಂದಿಗಳ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಗೆಜೆಟ್ ಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವುದೇ ರೀತಿಯಾದಂತ ಕಮ್ಯುನಿಕೇಷನ್ ಗಳನ್ನ ಉಳಿದಂತ ಯಾವುದೇ ಹೊರಗಿನವರ ಜೊತೆ ಸಂಭಾಷಣೆ ನಡೆಸಬಾರದು ಅಂತ ನಿಟ್ಟಿನಿಂದಾಗಿ ಸಂಪೂರ್ಣವಾಗಿ ಅವರ ಒಂದು ಮೊಬೈಲ್ ಫೋನ್ ಇರಬಹುದು ಲ್ಯಾಪ್ಟಾಪ್ ಹೀಗೆ ಇಮೇಲ್ ಗಳು ಫೇಸ್‌ಬುಕ್ ಯಾವುದೇ ಟ್ವಿಟರ್ ಇನ್‌ಸ್ಟಾಗ್ರಾಮ್ ಯಾವುದನ್ನು ಕೂಡ ಬಳಸಬಾರದು ಅನ್ನುವಂತ ಒಂದು ನಿರ್ಬಂಧವನ್ನು ಕೂಡ ಈಗಾಗಲೇ ಹೇರಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗುತ್ತಿದೆ ಕೇವಲ ದೆಹಲಿ ಮಾತ್ರವಲ್ಲ ಮುಂಬೈನಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ದಾಳಿಯನ್ನ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ ಜೊತೆಗೆ ಮುಂಬೈ ದೆಹಲಿಯನ್ನ ಹೊರತುಪಡಿಸಿ ಉಳಿದಂತೆ ಪ್ರಾದೇಶಿಕ ಕಚೇರಿಗಳೇನಿದೆ ಬ್ಯೂರೋ ಹೆಡ್ಸ್ ಗಳೇನಿದೆ ಆ ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ಮಾದರಿಯ ದಾಳಿಗಳು ನಡೆದಿದೆ ಇನ್ನೂ ಕೂಡ ದೆಹಲಿಯ ಈ ಒಂದು ಕೆಜಿ ಮಾರ್ಗ್ನಲ್ಲಿರುವಂತ 5 ಮತ್ತು 6ನೇ ಮಹಡಿಯಲ್ಲಿ ಸುಮಾರು 25 ಕ್ಕೂ ಹೆಚ್ಚಿನ ಅಧಿಕಾರಿಗಳು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಹಿಂದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ದಿ ಮೋದಿ ಕ್ವೆಶ್ಚನ್ ಎಂಬ ಹೇಳುವಂತ ಸಾಕ್ಷ್ಯ ಚಿತ್ರದಲ್ಲಿ ಪ್ರಧಾನಿ ಮೋದಿಯವರನ್ನ ಸಾಕಷ್ಟು ಅಪಾದನೆಯನ್ನು ಮಾಡಲಾಗಿದೆ ಅನ್ನುವಂತ ಪ್ರಶ್ನೆ ಉದ್ಭವವಾಗಿತ್ತು ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಈ ಒಂದು ಡಾಕ್ಯುಮೆಂಟರಿಯನ್ನ ಯಾವುದೇ ರೀತಿಯಾದಂತ ಸೋಶಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಹಂಚಿಕೊಳ್ಳಬಾರದು ಅನ್ನುವಂತ ಒಂದು ಸ್ಪಷ್ಟ ಒಂದು ಆದೇಶವನ್ನು ಹೊರಡಿಸಿತ್ತು ಇದರ ನಡುವೆ ಇದೀಗ ಕೇವಲ ಒಂದು ತಿಂಗಳ ಅಂತರದಲ್ಲಿ ಎರಡು ಬಾರಿಗೆ ಬಿಬಿಸಿ ಕೂಡ ಇದೀಗ ಸಾಕಷ್ಟು ಸದ್ದಿಗೆ ಗ್ರಾಸವಾಗಿದೆ ಬಹುಶಃ ಐಟಿ ಅಧಿಕಾರಿಗಳು ಅಂತಿಮವಾಗಿ ಐಟಿ ಅಧಿಕಾರಿಗಳ ತಪಾಸಣೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಂಗ್ರಹವಾದ ಬಳಿಕ ಯಾವ ರೀತಿಯಾದಂತ ಸ್ಪಷ್ಟನೆಯನ್ನು ಕೊಡ್ತಾರೆ ಜೊತೆಗೆ ಯಾವ ಒಂದು ಉದ್ದೇಶದಿಂದ ಈ ಒಂದು ದಾಳಿ ನಡೆದಿದೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಐಟಿ ಅಧಿಕಾರಿಗಳು ಕೊಡುವಂತಹ ಮಾಹಿತಿಯ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗಲಿದೆ ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಹಳ್ಳಿ ಪವರ್ ಟಿವಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ